ಇಲ್ಲಿ ಮಾಧ್ಯಮ ಸೇರಿರುವ ಉದ್ದೇಶ ಏನಂದ್ರೆ ಬಿ ಎಂ ಕಾವಲ್ ಸರ್ವೆ ನಂಬರ್ 285 ಎಕರೆ 9 ಗುಂಟೆ ಸರ್ವೆ ನಂಬರ್ 137 ಸರ್ಕಾರ ಜಮೀನೆಂದು ತಪ್ಪು ಮಾಹಿತಿ ಸಂದೇಶ ಬರ್ತಾ ಇರೋದ್ರಿಂದ ಇವತ್ತು ಈ ಪತ್ರಿಕಾ ಪ್ರಕಟಣೆ ಕೊಡ್ತಾ ಇದ್ದೀವಿ. ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಮೂಲತಃ ಇಡುವಳಿ ಜಮೀನೆಂದು ಇಲ್ಲಿರೋ ರೈತರ ಪರವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ರೈತ ಕುಟುಂಬದವರ ಪರವಾಗಿ ಮಾತಾಡ್ತಾ ಇದ್ದೀನಿ. ಇದು ಮೂಲತಃ ಇಡುವಳಿ ಜಮೀನಾಗಿದ್ದು ಇದು 1925 ಇಸ್ವಿಯಲ್ಲಿ ಕ್ರಯವಾಗಿರುವಂಥ ಜಮೀನಾಗಿದ್ದು ಕ್ರಯಪತ್ರ ಕೂಡ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದನ್ನು 1925 ರಿಜಿಸ್ಟರ್ಡ್ ಕ್ರಯಪತ್ರ, ಸರ್ಕಾರಕ್ಕೆ ಕಿಮ್ಮತ್ತು ಕಟ್ಟಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ರಿಜಿಸ್ಟರ್ ಮಾಡಿಕೊಂಡಿರುವಂಥ ಕ್ರಯಪತ್ರನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಕ್ರಯಪತ್ರದ ಅನ್ವಯ ಖಾತಾ ಕೂಡ ಸರ್ಕಾರದವರೇ ಮಾಡಿಕೊಟ್ಟಿರ್ತಾರೆ, ಖಾತಾ ಕೂಡ ಮಾಡಿಕೊಟ್ಟಿರ್ತಾರೆ 1928 ಇಸ್ವಿಯಲ್ಲಿ. ಇದನ್ನು ಕೂಡ ನಾವು ಇವತ್ತು ಕೊಡ್ತಾ ಇದೀವಿ. ತಹಸೀಲ್ದಾರ್ ಇಶ್ಯೂ ಮಾಡಿದ್ದಾರೆ ಇದನ್ನ, ಇದನ್ನ ಭಾಗ ಮಾಡ್ಕೊಂಡಿಲ್ಲ ಅಂತಿದೆ. ಇದ್ರದ್ದು ಟೈಪ್ಡ್ ಕಾಪಿ ಕೂಡ ನಾವು ಕೊಟ್ಟಿದೀವಿ ಓದೋ ರೀತಿ. ಆನ್ ರೆಕಾರ್ಡ್ಸ್ ಇವರೆಲ್ಲ ರೈತರು ಓನರ್ ಆಗಿದ್ದಾರೆ. ಆನ್ ರೆಕಾರ್ಡ್ ಅವರೇ, ಗೌರ್ಮೆಂಟ್ ರೆಕಾರ್ಡ್ಗಳ ಪ್ರಕಾರನೇ ಅವರೇ ಓನರ್ ಆಗಿರ್ತಾರೆ. ಮೂಲ ಕರ್ದ ಸರ್ವೆ ಕರ್ದ ಕೂಡ ಕರ್ದಾದಾರ ನರಸೀದೇವರು ವಗೇರೆ ಓಬಿ ಚೂಡಳ್ಳಿ ಗ್ರಾಮಸ್ಥರು. ಈ ನಂಬರಿನಲ್ಲಿ ಇಸ್ಸೆ ಇಲ್ಲ, ಇಸ್ಸ ಮಾಡ್ಕೊಂಡಿಲ್ಲ ಅಂತ ವೆರಿ ಕ್ಲಿಯರ್ ಆಗಿದೆ. ಇಲ್ಲೆಲ್ಲೂ ಇಲ್ಲ ಸರ್ಕಾರಿ ಜಾಗ ಇದು ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಮಹತ್ವದ ಡಾಕ್ಯುಮೆಂಟ್ ಇದೆ. ಮತ್ತೆ ನ್ಯಾಯಾಲಯದಲ್ಲಿ ಕೂಡ ಆದೇಶನೂ ಆಗಿರುತ್ತೆ, ವಿಭಾಗ ಆಗಿರುತ್ತೆ, ಇದು ಯಾವುದಕ್ಕೂ ಸರ್ಕಾರ ನೋಡಿಲ್ಲ. ಹಾಗಾಗಿ ಇದು ಸರ್ಕಾರದವರು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅಂತ ಹೇಳಿ ಯಾರು ಕೊಡೇಸ್ನವ್ರಿಗೆ ಅನುಕೂಲ ಮಾಡೋ ಕೊಡೆಯ ಉದ್ದೇಶದಿಂದ ಅವ್ರಿಗೆ ಅದರಲ್ಲಿ ಸರ್ಕಾರಿ ಜಾಗ ಗ್ರಾಂಟ್ ಮಾಡಿಸಿ ಆ ಗ್ರಾಂಟ್ಗಳಿಂದ ಅವರು ಖರೀದಿ ಮಾಡಿರ್ತಾರೆ. ಅದೆಲ್ಲ ಈಗಾಗಲೇ ಅದು ತಪ್ಪು ಬೋಗಸ್ ಆಗಿದೆ, ತಪ್ಪೆನ್ಬಿಟ್ಟು ಸುಳ್ಳನ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾಗಿದ್ದು ಏಕಸದಸ್ಯ ಪೀಠ ದ್ವಿಸದಸ್ಯ ಪೀಠದಲ್ಲಿ ಕೂಡ ಆಗಿರುತ್ತೆ. ಅವ್ರು ಅದನ್ನ ಸಿವಿಲ್ ನ್ಯಾಯಾಲಯಕ್ಕೆ ಅವ್ರು ಹೋಗಿರ್ತಾರೆ. ಈಗ ಅಷ್ಟೆಲ್ಲ ಇದ್ರೂ ಕೂಡ ಇನ್ನ ಅವ್ರಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ಇದನ್ನ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅಂತ ಹೇಳಿ ತಪ್ಪು ಮಾಹಿತಿ ಸರ್ಕಾರದವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ರಾಮಸ್ವಾಮಿ ಮುಖ್ಯವಾಗಿ ರಾಮಸ್ವಾಮಿ ಇಟ್ಟು ರಾಮಸ್ವಾಮಿ ಅವರು ಯಾವುದೇ ಇದನ್ನೆಲ್ಲ ಪರಿಶೀಲಿಸದೆ ಇಷ್ಟೆಲ್ಲ ಮಹತ್ವದ ಡಾಕ್ಯುಮೆಂಟ್ಗಳನ್ನ ಪರಿಶೀಲಿಸದೆ ಇದನ್ನ ಕೊಡ್ತಾ ಇರೋದು ತಪ್ಪು. ಇದನ್ನ ಕೂಡಲೇ ಅವರು ನಿಲ್ಲಿಸ್ಬೇಕು, ಇಲ್ಲ ಅಂದ್ರೆ ಅವರೇ ಖುದ್ದಾಗಿ ಬರಲಿ. ಎಲ್ಲ ಭೂ ಮಾಲೀಕರು ಏನಿದ್ದಾರೆ, ಮೂಲ ಮಾಲೀಕರು ಅವ್ರು ರೆಡಿ ಆಗಿದ್ದಾರೆ, ಅವ್ರ ಮುಂದೆ ನಾವು ಡಾಕ್ಯುಮೆಂಟ್ ಹಾಜರ್ಪಡಿಸಲು ರೆಡಿ ಇದ್ದೀವಿ. ಅವರು ಸರ್ಕಾರ ಅಂತ ಯಾವ್ದಾದ್ರು ನ್ಯಾಯಯುತವಾದಂತ ಡಾಕ್ಯುಮೆಂಟ್ ಇದ್ರೆ ಸರ್ಕಾರಕ್ಕೆ ಬಂದಿರೋ ಡಾಕ್ಯುಮೆಂಟ್ ಆಗಿದ್ರೆ ಅವ್ರು ಸಲ್ಲಿಸ್ಲಿ ಬಂದು ಅದುವರೆಗೂ ಅವರು ಮಾಧ್ಯಮದಲ್ಲಿ ಸುಳ್ಳು ಮಾಹಿತಿ ಇಲ್ಲ ತಪ್ಪು ದಾರಿಗೆ ಎಳೆಯೋದು ಬೇಡ ಅಂತ ಹೇಳಿ ರೈತರುಗಳು ಮತ್ತೆ ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳಾದಂತಹ ರಂಗಪ್ಪ ಅವರು ಮಾಡಿರೋ ಆದೇಶದಲ್ಲಿ ಭಾಗಶಃ ಮಾತ್ರ ತಪ್ಪಾಗಿರುತ್ತೆ, ಮಿಕ್ಕಿದೆಲ್ಲ ಮೂಲ ಮಾಲೀಕರ ವಿಷಯದಲ್ಲಿ ಯಾವುದೇ ತಪ್ಪಾಗಿರುವುದಿಲ್ಲ. ಅವ್ರು ಹೇಳಿದ್ದಾರೆ ಅದರಲ್ಲಿ ಮೂಲತಃ ನರಸಿದೇವರು ವಗೇರೆ ಅವರು ಇದು ಕ್ರಯಕ್ಕೆ ಪಡೆದಂತ ಜಾಗ ಆಗಿರುತ್ತೆ, ಹಾಗಾಗಿ ಮೂಲತಃದಿಂದ ಇದು ಇಡುವಳಿ ಜಾಗ ಅಂತ ಹೇಳಿ ಅವರು ಆದೇಶ ಮಾಡಿರ್ತಾರೆ. ಈ ಆದೇಶನೇ ತಪ್ಪು ಅಂತ ಹೇಳಿ ಅವ್ರ ಮೇಲೆ ವಿಚಾರಣೆ ಇಲ್ಲ, ಇಲಾಖಾ ವಿಚಾರ ಅವರು ಮಾಡ್ಕೊಂಡು ಅವ್ರು ಮಾಡ್ತಾ ಇದಾರೆ, ಅವರು ಇದಕ್ಕೆ ನಮ್ದು ಯಾವುದೇ ಇದಿಲ್ಲ. ಆದ್ರೆ ಇದು ಸರ್ಕಾರ ಜಾಗ ಅಂತ ಹೇಳಿ ತಪ್ಪಾಗಿ ಮಾಹಿತಿ ಕೊಡ್ತಾ ಇರೋದು ತುಂಬಾ ನೋವು ಉಂಟಾಗಿದೆ ಮೂಲ ಮಾಲೀಕರಿಗೆ ರೈತರಿಗೆ ಎಲ್ಲರಿಗೂ ತುಂಬಾ ನೋವು ಉಂಟಾಗಿದೆ. ಇದರಿಂದ ಅವರ ನ್ಯಾಯಯುತ ಹಕ್ಕಿಗೆ ಧಕ್ಕೆ ಆಗ್ತಾ ಇದೆ. ರಂಗಪ್ಪನವರ ಆದೇಶದಿಂದ ಸರ್ಕಾರನೇ ಮೇಲ್ಮನವಿ ಸಲ್ಲಿಸಿದೆ, ಮೇಲ್ಮನವಿ ಸಲ್ಲಿಸಿ ಅವರೇ ಹೋಗಿದ್ದಾರೆ ಸರ್ಕಾರದವರು, ಇವಾಗ ಬೇರೆ ಯಾರು ಹೋಗಿಲ್ಲ. ಅವರ ಆದೇಶದ ಬಗ್ಗೆ ಸರ್ಕಾರ ಮಾಡಿರುವಂತ ಅಧಿಕಾರಿ ಮಾಡಿರುವಂತ ಆದೇಶನ ಸರ್ಕಾರದವರೇ ಹೋಗಿದ್ದಾರೆ ಹೊರತು ರೈತರು ಯಾರು ಹೋಗಿರೋದಿಲ್ಲ. ಹಾಗಾಗಿ ಇದನ್ನ ತಪ್ಪು ಮಾಹಿತಿಯನ್ನು ಕೊಡಬಾರದು ಅಂತೇಳಿ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ಜರುಗಿಸ್ಬಿಟ್ಟು ಮೂಲ ಮಾಲೀಕರ ಹೆಸರಿಗೆ ಖಾತಾ ಮಾಡ್ಕೊಡ್ಬೇಕಾಗಿ ರೈತರಿಗೆ ಮಾಡ್ಕೊಡ್ಬೇಕು. ಎರಡನೇದಾಗಿ ಮೋಟಮ್ಮ ನಾಗಮ್ಮ ಅನ್ನೋರು ಮಾತ್ರ ಅದನ್ನ ಖಾತಾ ಮಾಡಕ್ ಹೇಳಿರ್ತಾರೆ, ಅದ್ರ ಬಗ್ಗೆ ವಿಮರ್ಶೆ ಏನಿದೆ ನ್ಯಾಯಾಲಯದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಾ ಇದನ್ನ ತಪ್ಪು ಮಾಹಿತಿ ಕೊಡಬಾರದು ಅಂತೇಳಿ ಸರ್ಕಾರದವರು ಇದ್ರ ಬಗ್ಗೆ ನಾವು ಕೇಳ್ಕೊಂತೀವಿ.